ನಮಸ್ಕಾರ ವೀಕ್ಷಕರೇ, ಇಂದಿರಾ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮೀನ್. ತ್ರಿಭಾಷಾ ಸೂತ್ರ ಹಿಂದಿ ಭಾಷೆ ಕಡ್ಡಾಯದಿಂದ ಹಿಂದೆ ಸರಿದ ಕೇಂದ್ರ ಸರ್ಕಾರ. ತ್ರಿಭಾಷಾ ಸೂತ್ರದ ಅನ್ವಯ ಮಕ್ಕಳಿಗೆ ಹಿಂದಿ ಭಾಷೆ ಕಲಿಕೆ ಕಡ್ಡಾಯಗೊಳಿಸುವಂತೆ ತಿಳಿಸಲಾಗಿದ್ದ ಅಂಶಗಳನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡಿನಿಂದ ಕೇಂದ್ರ ಸರ್ಕಾರ ಕೈಬಿಟ್ಟಿದ್ದು ಹಿಂದಿ ಭಾಷೆ ಕೇವಲ ಆಯ್ಕೆ ಮಾತ್ರ ಎಂದು ಸ್ಪಷ್ಟಪಡಿಸಿದೆ. ಈ ಸಂಬಂಧ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ನಲ್ಲಿ ಪರಿಷ್ಕೃತ ಕರಡನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿಭಾಷಾ ಸೂತ್ರದ ಅನ್ವಯ ಹಿಂದಿ ಭಾಷೆ ಆಯಾ ವಿದ್ಯಾರ್ಥಿಯ ಆಯ್ಕೆ ವಿಷಯವಾಗಿದೆ ಎಂದು ತಿಳಿಸಲಾಗಿದೆ. ಇಸ್ರೋ ಮಾಜಿ ಅಧ್ಯಕ್ಷ ಕಸ್ತೂರಿ ರಂಗನ್ ನೇತೃತ್ವದ ಸಮಿತಿ ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಮೇ 31 ಕೇಂದ್ರ ಸಂಪುಟ ಸಭೆಗೆ ಸಲ್ಲಿಸಿತು. ಈ ವರದಿಯಲ್ಲಿ ಹಿಂದಿ ಭಾಷೆ ಮಾತನಾಡದ ರಾಜ್ಯಗಳಲ್ಲಿ ಹಿಂದಿಯನ್ನು ಎರಡನೇ ಭಾಷೆಯನ್ನಾಗಿ ಕಲಿಸಬೇಕಾಗುತ್ತದೆ. ಮೊದಲ ಭಾಷೆಯಾಗಿ ಆಯಾ ರಾಜ್ಯಗಳ ಪ್ರಾದೇಶಿಕ ಭಾಷೆ ಹಾಗೂ ಮೂರನೇ ಭಾಷೆಯಾಗಿ ಇಂಗ್ಲಿಷ್ ಭಾಷೆ ಕಲ್ಪಿಸುವುದು ಕಡ್ಡಾಯ. ದಕ್ಷಿಣ ಭಾರತ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ಪ್ರಾದೇಶಿಕ ಭಾಷೆ ಪ್ರಾಬಲ್ಯವಿರುವ ರಾಜ್ಯಗಳಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಕಲಿಕೆ ಕಡ್ಡಾಯ. ಇದರೊಂದಿಗೆ ಮತ್ತೊಂದು ಭಾಷೆಗೂ ಸ್ಥಾನವನ್ನು ನೀಡಲಾಗಿತ್ತು. ರಾಜ್ಯ ಸರ್ಕಾರ ನಾಳೆ ಕೇಂದ್ರಕ್ಕೆ ಸಂಸದ ಹೂಬಾ ಹಾಗೂ ಸಚಿವ ಬಂಡೆಪ್ಪ ಕಾಶಪ್ಪ ನಡುವೆ ವಾಗ್ವಾದ. ಬೆಳೆ ವಿಮೆ ಸಂಬಂಧ ಬಿದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಯಿತು. ಈ ವೇಳೆ ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಾಕ್ ಸಮರ ನಡೆದಿದೆ. ಬಿದರ್ ಜಿಲ್ಲೆಯ ರೈತರಿಗೆ 54 ಕೋಟಿ ರೂಪಾಯಿ ಬೆಳೆ ವಿಮೆ ಬರಬೇಕು, ರೈತರಿಗೆ ಬೆಳೆ ವಿಮೆ ನೀಡುವಲ್ಲಿ ಮೈತ್ರಿ ಸರ್ಕಾರ ನಿರ್ಲಕ್ಷ್ಯ ಎಂದು ಬಿಜೆಪಿ ಸಂಸದರು ವಾದಿಸಿದರು. ಈ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವ ಬಂಡೆಪ್ಪ ಕಾಶೆಂಪೂರ್, ಬೆಳೆ ವಿಮೆ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದರು. ರೈತರ ವಿಷಯದಲ್ಲಿ ರಾಜಕೀಯ ತರಬೇಡಿ ಎಂದು ಬಂಡೆಪ್ಪ ಕಾಶೆಂಪೂರ್ ಹೇಳಿದ್ದಾರೆ. ಅಗ್ಗಜಗ್ಗಾಟ ಕಂಡು ಸಭಾಂಗಣ ಮೌನವಾಗಿ ಇತ್ತು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹಾಗೂ ಸಂಸದ ಭಗವಂತ ಖೂಬಾ ನಡುವಿನ ವಾಗ್ವಾದ ತಾರಕಕ್ಕೇರಿತು. ವಿದ್ಯುತ್ ಸಮಸ್ಯೆ ಹಾಗೂ ದಿನದ 24 ಗಂಟೆ ನೀರು ಪೂರೈಕೆ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ನಗರದ ಕೆಲವೆಡೆ ನೀರಿನ ಸಮಸ್ಯೆ ಇದೆ ಎಂದು ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಮೊಯಿಸ್ ಹುಸೇನ್ ಹೇಳಿದಾಗ, ಹಾಗಾದರೆ ಸರ್ಕಾರ ನಾಲಾಯಕ್ ಇದೆಯಾ ಎಂದು ಭಗವಂತ ಖೂಬಾ ಪ್ರಶ್ನಿಸಿದರು. ಇದರಿಂದ ಕೇಳಿದ ಕಾಶೆಂಪೂರ್, ನಾಲಾಯಕ್ ಎಂದರೆ ಏನರ್ಥ, ಮಾತಿನ ಮೇಲೆ ಹಿಡಿತವಿರಲಿ ಎಂದು ಸಂಸದರಿಗೆ ತಿರುಗೇಟು ನೀಡಿದರು. ಆಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ನಡುವೆ ಖೂಬಾ ಅವರು, ನಾನು ಅಧಿಕಾರಿಗೆ ನಾಲಾಯಕ್ ಅಂತಿದ್ದೇನೆ ಎಂದು ಸಮಜಾಯಿಸಿ ನೀಡಿದರು. ಯಾವಾಗ ಸರ್ಕಾರ ಇದೆ, ಸರ್ಕಾರ ಸಮರ್ಥವಾಗಿ ನೀರಿನ ಪರಿಹಾರವನ್ನ ಕೊಡ್ತಾ ಇದೆ ಅನ್ನುವಂಥದ್ದನ್ನ ನೀವು ಘಂಟಾ ಘೋಷವಾಗಿ ಹೇಳ್ತಾ ಇದ್ರಿ. ಆದ್ರೆ ಇಲ್ಲಿ ಸ್ಥಳೀಯ ಶಾಸಕರು ಉಚಿತವಾಗಿ ಅನ್ನುವಂಥದ್ದನ್ನ ಹಚ್ಕೊಂಡು ತಿರುಗಾಡ್ಲಿಕ್ಕೆ ಅದನ್ನ ಅರ್ಥ ಆದ್ರೆ ಸರ್ಕಾರ ಸಮರ್ಥನೋ ಅಥವಾ ಅಸಮರ್ಥನೋ ಹಿಂಗ್ ಹೇಳ್ರಿ. ಇದನ್ನೇ ಕೇಳ್ತೇನೆ ನಾನು. ಅಲ್ಲ ಪೈಲೆ ಬಾಕಲ ಕೇಳಿ. ಅಲ್ಲ 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 ಪೈಲೆ ಕೇಳ ಕೇಳಿ. ನಾನು ಅವನಿಗೆ ಹೇಳಿದೆ ಇದ್ರಲ್ಲಿ ಸ್ವಲ್ಪ ಅದೇನೋ ತಪ್ಪಾಯ್ತು. ಯಾಕಂದ್ರೆ ಸರ್ಕಾರ ಅಂದ್ರೆ ಅವ್ರಿಗೆ ಅವ್ರಿಗೆ ಸಾಬೀತು ಮಾಡಕ್ ಸರ್ಕಾರ ಸಮರ್ಥ ಸರ್ಕಾರ ಸಮರ್ಥನ ಅಸಮರ್ಥ ಅವ್ರಿಗೆ ಸಾಬೀತು ಮಾಡ್ಲಿಕ್ಕೆ ಪುಕ್ಷಡೆ ಸಿಕ್ಕರೆ ಜನ ವಿಷದ ಬಾಟ್ಲಿ ನನಗೊಂದಿರಲಿ ಅಂತ ಜೇಬಿಗೆ ಸೇರಿಸಿಯೇ ಬಿಡುತ್ತಾರೆ. ಅಂಥದ್ರಲ್ಲಿ ಡೀಸೆಲ್ ಪೆಟ್ರೋಲ್ ಫ್ರೀಯಾಗಿ ಸಿಕ್ಕರೆ ಬಿಡ್ತಾರಾ? ಜಸ್ಟ್ ವಾಚ್ ಇಟ್. ಭಟ್ಕಳದ ಬೆಂಗ್ರೆ ಬಳಿ ರಾಷ್ಟ್ರೀಯ ಹೆದ್ದಾರಿ 66 ಟಿಪ್ಪರ್ ಲಾರಿಯೊಂದು ಡೀಸೆಲ್ ತುಂಬಿದ ಟ್ಯಾಂಕರ್ಗೆ ಸೋಮವಾರ ಡಿಕ್ಕಿಯಾಯಿತು. ಆದ್ದರಿಂದ ಸೋರುತ್ತಿದ್ದ ಡೀಸೆಲ್ ಅನ್ನು ಸ್ಥಳೀಯರು ಕ್ಯಾನ್ಗಳು ಬಕೆಟ್ಗಳಲ್ಲಿ ತುಂಬಿಕೊಂಡು ಹೋದರು. ಟ್ಯಾಂಕರ್ ಮಂಗಳೂರಿಂದ ಸಿರಿಸಿಗೆ ತೆರಳುತ್ತಿತ್ತು. ಬೆಂಗ್ರೆಯಲ್ಲಿ ಮುಂದೆ ಸಾಗುತ್ತಿದ್ದ ಟ್ಯಾಂಕರ್ ಚಾಲಕ ಅಂಪ್ ದಟ್ಟಿಸಲು ತಕ್ಷಣ ಬ್ರೇಕ್ ಹಾಕಿದ. ಅದೇ ವೇಗದಲ್ಲಿ ಹಿಂದಿನಿಂದ ಬರುತ್ತಿದ್ದ ಟಿಪ್ಪರ್ ಅನ್ನು ಅದರ ಚಾಲಕ ನಿಯಂತ್ರಣ ಸಿಗದೆ ಟ್ಯಾಂಕರ್ ಡಿಕ್ಕಿ ಹೊಡೆಸಿದ. ಇದರಿಂದ ಟ್ಯಾಂಕರ್ ಒಡೆದು ಡೀಸೆಲ್ ಸೋರಿಕೆಯಾಯಿತು. ಡೀಸೆಲ್ ತುಂಬಿಕೊಳ್ಳಲು ಮತ್ತಷ್ಟು ಜನ ಜಮಾಯಿಸಿ ನೂಕು ನುಗ್ಗಲು ಉಂಟಾಯಿತು. ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಜನರನ್ನು ಚದುರಿಸಿ ಡೀಸೆಲ್ ಸೋರಿಕೆಯನ್ನು ತಾತ್ಕಾಲಿಕವಾಗಿ ತಡೆದರು. ರಸ್ತೆಗೆ ಸಾಬೂನು ನೀರು ಚೆಲ್ಲಿ ಸ್ವಚ್ಛಗೊಳಿಸಿದರು. ಕಲಬುರಗಿ ಜಿಲ್ಲೆಯಾದ್ಯಂತ ನಿನ್ನೆ ಮಳೆಗಾಲ ಅಬ್ಬರಿಸಿ ಬಬ್ಬರಿದು ಹಲವರನ್ನು ಬಲಿ ಪಡೆದಿದ್ದಾನೆ.
ಕಲಬುರಗಿ ಜಿಲ್ಲೆಯಾದಂಥ ನಿನ್ನೆ ಭಾರೀ ವರ್ಷಧಾರೆಯಾಯಿತು. ಸಿಡಿಲು ಗುಡುಗು ಬಿರುಗಾಳಿಯೊಂದಿಗೆ ಮಳೆರಾಯ ಆರ್ಭಟಿಸಿದ್ದಾನೆ. ನಿನ್ನೆ ಸಂಜೆ 4:30 ಆರಂಭವಾದ ಮಳೆ ನಿರಂತರವಾಗಿ 1.5 ಗಂಟೆವರೆಗೂ ಸುರಿದು ಕಾದ ನೆಲಕ್ಕೆ ತಣ್ಣಗಾಯಿಸಿತು. ಇನ್ನು ಹಲವೆಡೆ ವಿದ್ಯುತ್ ಕಂಬಗಳು ಬಿದ್ದಿದ್ದು ಆಯಿತು. ವರುಣನ ಅಬ್ಬರಕ್ಕೆ ಹಲವೆಡೆ ಮರಗಳು ಧರೆಗುರುಳಿದವು. ಅತ್ತ ಚಿತ್ತಾಪುರ ತಾಲೂಕಿನ ಮಾಡ್ಬೋಳ್ ತಾಂಡದಲ್ಲಿ ಸಿಡಿಲು ಬಡಿದು ಗೇಮು ಶಂಕರ್ ರಾಠೋಡ್, ಸುರೇಶ್ ಮಾನ್ಸಿಂಗ್ ಪವಾರ್ ಹಾಗೂ ಗೊಂದಗೇರಿ ತಂಡದ ಯುವರಾಜ ಕೇಮು ಚವಾಣ್ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸೀನಾಬಾಯಿ ಜಗನ್ನಾಥ್ ಪವಾರ್ ಎಂಬ ಮಹಿಳೆಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಆಳಂದ್ ಪಟ್ಟಣದ ಹೊರವಲಯದಲ್ಲಿ ಸಿಡಿಲಿಗೆ ಕಾಜಿಗಲ್ಲಿಯ ಅಬ್ದುಲ್ ಗನಿ, ಲಾಡೇಸಾಬ್ ಹಾಗೂ ಡೋರ ಗಲ್ಲಿಯ ಸೂರ್ಯಕಾಂತ್ ದಿಗಂಬರ್ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಭೇಟಿ ನೀಡಿ ಪರಿಶೀಲಿಸಿದ್ದರು. ಬೀದರ್ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಅಧಿಕವಾಗೇ ಇತ್ತು. ಅಲ್ಲಲ್ಲಿ ಬೃಹತ್ ಮರಗಳು ಧರೆಗೆ ಉರುಳಿದವು. ಗಾಳಿ ಮಳೆಯ ಆರ್ಭಟಕ್ಕೆ ನಿನ್ನೆ ಬೀದರ್ ಜಿಲ್ಲೆಯು ಮೌನವಾಗಿತ್ತು. ಮಳೆರಾಯ ಅಪಾರ ಪ್ರಮಾಣದ ಹಾನಿ ಉಂಟು ಮಾಡಿದ. ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ ಅವರ ಆಣದೂರು ಗ್ರಾಮಕ್ಕೆ ಭೇಟಿ ನೀಡಿ ಗಾಳಿ ಮಳೆಯಿಂದಾಗಿ ಹಾನಿಯಾದ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಬಿರುಗಾಳಿಯಿಂದಾಗಿ ಬೃಹದಾಕಾರದ ಬೇವಿನ ಗಿಡ ಮನೆಯ ಮೇಲೆ ಬಿದ್ದು ಹಾನಿಯಾದ ಶೈಲೀಶ್ ಅಲ್ಗೆನ್ನವರ್ ಅವರ ಮನೆಗೆ ಭೇಟಿ ನೀಡಿದರು. ಇದುವರೆಗೆ ಅಡುಗೆ ಸಾಮಾನುಗಳು ಮನೆಯ ಒಳಗಡೆಯೇ ಇವೆ, ನಮಗೆ ಸೂಕ್ತ ಧನ ಸಹಾಯ ನೀಡಬೇಕು ಎಂದು ಶೈಲೇಶ್ ಅವರ ಸಚಿವರಲ್ಲಿ ಕೋರಿದರು. ಗಾಳಿಯಿಂದಾಗಿ ತಗಡು ಕಿತ್ತು ಹೋದ ಕಾಶಮ್ಮ, ರಾಮಣ್ಣ, ರೇಖಾ ಅವರ ಮನೆಯನ್ನು ಕೂಡ ಸಚಿವರು ಪರಿಶೀಲಿಸಿದರು. ಜೋರು ಗಾಳಿ ಬೀಸಿ ನಮ್ಮ ಮನೆಯ ತಗಡುಗಳು ಕಿತ್ತು ಹೋಗಿ ಬೀದಿಯಲ್ಲಿ ಕೊಡುವಂತಾಗಿದೆ ಎಂದು ಗ್ರಾಮದ ಕವಿತಾ, ರವಿಕಾಂತ್, ಶರಣಪ್ಪ, ಗುರಪ್ಪ, ಕಾಂತಮ್ಮ, ಶಿವರಾಜ್, ಕೊರಕನವರ್, ಸುಭಾಷ್, ಲಲಿತಮ್ಮ, ವೀರ್ಸಾನವರ್ ಮತ್ತಿತರರು ಸಚಿವರ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ಬಹಳಷ್ಟು ಜನ ಕಡುಬಡವರೇ ವಾಸಿಸುವ ಗ್ರಾಮದ ಎಸ್ಸಿ ಕಾಲೋನಿಯ ಬಹುತೇಕ ಮನೆಗಳು ಟೀನ್ಗಳ ಹಾರಿ ಹೋಗಿವೆ. ಅವರಿಗೆ ಶೀಘ್ರ ಸಹಾಯಧನ ಕಲ್ಪಿಸಬೇಕಿದೆ ಎಂದು ಗ್ರಾಮದ ಸಂಜು ಬಲ್ಲೋರೆ ಅವರು ಮನವಿ ಮಾಡಿದ್ದಾರೆ. ಗಾಳಿಯ ರಭಸಕ್ಕೆ ದಿನ ಡಬ್ಬ ಅಂಗಡಿಗಳು ಉರುಳಿದ್ದು ರಸ್ತೆಯಲ್ಲಿ ನಿಲ್ಲಿಸಿದ ಬೈಕ್ಗಳು ಬಿದ್ದಿದ್ದು ಮನೆಯ ಮೇಲಿನ ಚಾವಣಿ ಹಾರಿರುವ ದೃಶ್ಯ ಕಂಡು ಬಂತು. ನಿವೇಶನ ಕೊಡಿಸುವುದಾಗಿ ಹಣ ವಂಚನೆ ಆರೋಪ, ಬಂಧನ ಭೀತಿಯಿಂದ ಅಂಡರ್ ಗ್ರೌಂಡ್ ಆದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ಐಹೊಳಿಗೆ ಬಂಧನದ ಭೀತಿ ಎದುರಾಗಿದೆ. ನಿವೇಶನ ಕೊಡಿಸುವುದಾಗಿ ಹಣ ಪಡೆದು ವಂಚಿಸಿದ ಆರೋಪದಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿರುದ್ಧ ಧರೆಪ್ಪ, ಸತ್ಯಪ್ಪ, ಸುನಾಳೆ ಎಂಬುವರು ದೂರು ದಾಖಲಿಸಿದ್ದಾರೆ. ಈ ನಡುವೆ ಆಶಾ ಐಹೊಳಿ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾ ಆಗಿದೆ. ಈಗ ಆಶಾ ಐಹೊಳಿ ಅಂಡರ್ ಗ್ರೌಂಡ್ ಆಗಿದ್ದು ಆಶಾ ಐಹೊಳೆ ಬಂಧನವಾಗುವ ಸಾಧ್ಯತೆ ದಟ್ಟವಾಗಿದೆ. ಮೊದಲೇ ಆಶಾ ಪತಿ ಪ್ರಶಾಂತ್ ಐಹೊಳೆ ಆಕರ್ಷಕ ಬಡ್ಡಿದರ ಆಮಿಷ ಒಡ್ಡಿ ಸಾವಿರಾರು ಗ್ರಾಹಕರಿಂದ ಲಕ್ಷಾಂತರ ರೂಪಾಯಿ ಠೇವಣಿ ಸಂಗ್ರಹಿಸಿದರು. ಅವಧಿ ಮುಗಿದರೂ ಗ್ರಾಹಕರಿಗೆ ಠೇವಣಿ ಹಣ ಮರಳಿಸಿಲ್ಲ ಎಂಬ ಆರೋಪದ ಮೇಲೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪತಿಯಂತೆಯೇ ವಂಚನೆ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ಆಶಾ ಐಹೊಳೆ ಜೈಲು ಸೇರುವುದು ಖಚಿತ ಎನ್ನಲಾಗುತ್ತಿದೆ. ಆಶಾ ಬಂಧನಕ್ಕೆ ಅಥಣಿ ಪೊಲೀಸರ ಕಾರ್ಯಾಚರಣೆ ತೀವ್ರಗೊಂಡಿದೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳನ ಕೈ ಚಳಕ, ಜೇಬಿಗೆ ಕತ್ತರಿ ಹಾಕಿದವ ಕಂಬಿ ಹಿಂದೆ ಬಿದ್ದ. ಸಿನಿಮೆ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದ ಮಾರ್ಕೆಟ್ ಕ್ರೈಂ ವಿಭಾಗದ ಪೊಲೀಸರು ತಡರಾತ್ರಿ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನ ಚೆನ್ನಮ್ಮ ವೃತ್ತದಲ್ಲಿ ವಶಕ್ಕೆ ಪಡೆದರು. ತಡರಾತ್ರಿ ನಗರದ ಆರ್ಟಿಒ ವೃತ್ತದ ವಿಜಯ್ ವೆಂಕಟೇಶ್ ಹೋಟೆಲ್ನಲ್ಲಿ ಮಲಗಿದ್ದ ಕಾರ್ಮಿಕನ ಮೊಬೈಲ್ ಕದ್ದು 2,000 ಹಣ ದೋಚಿ ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದ ಪೊಲೀಸರು ತಪಾಸಣೆ ನಡೆಸಿ ಬೆಳಿಗ್ಗೆ ವಶಕ್ಕೆ ಪಡೆದಿದ್ದಾರೆ. ಅಂಬೇಡ್ಕರ್ ನಗರ ನಿವಾಸಿ 28 ವರ್ಷದ ಕಲ್ಲಪ್ಪ ಮಲ್ಲಪ್ಪ ಕಾಂಬಳೆ ಎಂಬಾತ ಕುಡಿದು ನಶೆಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ತಿರುಗಾಡುತ್ತಿದ್ದ ಎನ್ನಲಾಗಿದೆ. ಎಎಸ್ಐ ಬಿಕೆ ಮಿಟ್ಗರ್, ಆಸಿರ್ ಜಮಾದಾರ್, ವಿಬಿ ಮಾಳಕಿ ಹಾಗೂ ಮಾರುತಿ ಚವಡಿ ವಶಕ್ಕೆ ಪಡೆದರು. Thank you.
ಖಾನಾಪುರದಲ್ಲಿ ಗೋ ಸಾಗಾಣಿಕೆ ಆರೋಪ, ಕ್ರಮ ಕೈಗೊಳ್ಳುವಂತೆ ಶ್ರೀರಾಮ್ ಸೇನೆ ಹಿಂದೂಸ್ತಾನ್ ಸಂಘಟನೆ ಮನವಿ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಗೋವು ಸಾಗಾಣಿಕೆ ಮತ್ತು ಕತ್ತಲ ಕಾರ್ಖಾನೆಯಲ್ಲಿ ಗೋವುಗಳನ್ನ ಹತ್ಯೆ ಮಾಡುವುದು ನಡೀತಾ ಇರುತ್ತೆ ಎಂದು ಖಾನಾಪುರ ತಾಲೂಕು ಶ್ರೀರಾಮ ಸೇನಾ ಹಿಂದೂಸ್ತಾನ ಸಂಘಟನೆ ಆರೋಪಿಸಿದೆ. ಹೀಗಾಗಿ ಗೋಹತ್ಯೆ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಬೆಳಗಾವಿಯ ಶಿವ ಉಪ್ಪಾರವರ ಸಾವಿನ ತನಿಖೆ ಆಗಬೇಕೆಂದು ಆಗ್ರಹಿಸಿದರು. ಹಾಗೂ ಗೋರಕ್ಷಕ ಶಿವ ಉಪ್ಪಾರವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಬೇಕೆಂದು ಶ್ರೀರಾಮ ಸೇನಾ ಹಿಂದೂಸ್ತಾನ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಪಂಡಿತ್ ಓಗಲೆಯವರ ನೇತೃತ್ವದಲ್ಲಿ ಖಾನಾಪುರ ತಹಸೀಲ್ದಾರ್ ಉಳ್ಳಾಗಡ್ಡಿ ಅವರಿಗೆ ಮನವಿ ಕೊಡಲಾಯಿತು. उदाहरण हेमड़गा मार्ग वरुणी मार्ग वरुण इनलीगल गाइन की तस्करी होता है, कृपया तुम्हें पुलिस प्रशासन की मीटिंग घून जैसे तुम्हें कहवा कि जिथे इनलीगल काम है तिथे त्वरित एक्शन घजे आई दूसरी गोष्ट आज संपूर्ण देशा केवल 3 वर्षा आग मधे 28 हिंदू संघटने कार्यकर्त की हत्या है आवापर्वा शिव उपास मंडल मधे तो स्वतः वीडियो में वायरल के वीडियो में संगित है की बैलोंगर पासून केरळापर्यंत लिंक आहे आणि ज्या ह्याच्या मागे कोण प्रभू ह्याच्या मागे कोण सूत्रधार आहेत हे सगळ्या पोलीस प्रशासनाला ताकद लावून शोधून काढावं, नाहीतर आम्ही हिंदू कधी शांत बसणार नाही. आणि त्याच्यावरती आम्ही तहसीलदार साहेबांना अनेकदा विनंती करतो, कर्नाटकचे गृहमंत्री कर्नाटकचे मुख्यमंत्री जे शिव उपाला जे कोण मारले त्याच्यावरती प्रवृत्त केलेत मंडळ म्हणजे एक प्रकारचं मंडळच, त्याच्यावरती CID CBI इन्क्वायरी व्हावं. आणि अनेकदा मी सशस्त्र साहेबांना एक विनंती करतो की रमजानच्या काळामध्ये गाई हत्या थांबवावं, एवढंच आमच्या हिंदू संघटनेच्या माध्यमातून आपली मागणी आहे. या सगळ्या मागणी आहेत. ಬಿಜೆಪಿ ದ್ವೇಷದ ರಾಜಕೀಯ ಮಾಡುತ್ತದೆ ಎಂದು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಬಿಜೆಪಿ ದ್ವೇಷದ ರಾಜಕೀಯ ಮಾಡುವ ಕೋಮುವಾದಿ ಪಾರ್ಟಿ ಎಂದು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಪಕ್ಷದ ಶಾಸಕರು, ಸಂಸದರು ಹಾಗೂ ಸಚಿವರ ಸಭೆಯಲ್ಲಿ ದೀದಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. Do you think they are the political parties? Do you think this is the moral of the country? At Vishwa Bangla, our government's symbol is. Our symbol is that whoever the party's symbol is, the law will take it over. This is about the national flag. The national flag has been destroyed, it has been stolen, it has been taken down, and it has been put on the BJP flag. Do you think they are the political element? ಚುನಾವಣೆಗೂ ಮುಂಚೆ ಮಹಾಗಠಬಂಧನ್ ಮಂತ್ರ, ಫಲಿತಾಂಶದ ಬಳಿಕ ಸೈಕಲ್ಗೆ ಡಿಚ್ಚಿ ಹೊಡೆದ ಆನೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷ ನಡುವಣ ಮೈತ್ರಿ ಕೊನೆಯಾಗಲಿದೆಯೇ? ಉಪಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲು ಬಿಎಸ್ಪಿ ನಿರ್ಧರಿಸಿರುವ ಬಗ್ಗೆ ಪಕ್ಷದ ವರಿಷ್ಠೆ ಮಾಯಾವತಿ ಸುಳಿವು ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ.
ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯದಿಂದ ರಾಜ್ಯಕ್ಕೂ ಒಳ್ಳೇದಾಗಲ್ಲ, ಅವರ ಪಕ್ಷಕ್ಕೂ ಒಳ್ಳೇದಾಗಲ್ಲ, ಗ್ರಾಮ ವಾಸ್ತವ್ಯ ಎನ್ನುವ ಡ್ರಾಮಾ ಬಿಟ್ಟು ಬರ ಪರಿಹಾರ ಕಾಮಗಾರಿ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯನಂತೆ ಇದ್ದ ಕುಮಾರಸ್ವಾಮಿ ರಾಜಧರ್ಮ ಪಾಲಿಸಲಿಲ್ಲ, ಅದಕ್ಕಾಗಿ ಮಂಡ್ಯ ತುಮಕೂರಿನಲ್ಲಿ ಅವರ ಅಭ್ಯರ್ಥಿಗಳು ಸೋತರೂ ಪಾಪ ಮಾಡಿದ ಮೇಲೆ ಪಶ್ಚಾತ್ತಾಪ ಪಡಲೇಬೇಕು, ತೀರ್ಥಯಾತ್ರೆಗೆ ಹೋದರೂ ಅಷ್ಟೇ, ಗ್ರಾಮ ವಾಸ್ತವ್ಯಕ್ಕೆ ಹೋದರೂ ಅಷ್ಟೇ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯ ನಿರ್ಧಾರಕ್ಕೆ ವ್ಯಂಗ್ಯವಾಡಿದರು. ಗ್ರಾಮ ವಾಸ್ತವ್ಯ ಕೇವಲ ಡ್ರಾಮಾ ಕಂಪನಿ ಇದ್ದ ಹಾಗೆ, ಅಲ್ಲಿಯವರ ಕಾರ್ಯಕರ್ತರೇ ಬರುತ್ತಾರೆ. ಗ್ರಾಮ ವಾಸ್ತವ್ಯದಿಂದ ರಾಜ್ಯಕ್ಕೆ ಒಳ್ಳೆಯದಾಗಲ್ಲ, ಅವರ ಪಕ್ಷಕ್ಕೆ ಒಳ್ಳೆಯದಾಗಲ್ಲ. ಗ್ರಾಮ ವಾಸ್ತವ್ಯ ಯಾವ ರೀತಿ ಅಂದರೆ ಮಹಾಭಾರತದಲ್ಲಿ ಹಗಲುಕಾಯಿಗೆ ತೀರ್ಥಸ್ನಾನ ಮಾಡಿಸಿದಂತೆಯೇ ಎಂದರು. ಕುಡಿಯುವ ನೀರು ಹಾಗೂ ಮೇವು ಪೂರೈಕೆ ವ್ಯವಸ್ಥೆ ಮಾಡಿ ನಂತರ ಬೇಕಿದ್ದರೆ ಗ್ರಾಮ ವಾಸ್ತವ್ಯ ಮಾಡಿ ಎಂದು ಕುಟುಕಿದರು. ಮಾಡಿದ್ರೆ ಯಾರು ನಂಬಲ್ಲ, ಅದರಿಂದ ಗ್ರಾಮ ವಾಸ್ತವ್ಯವನ್ನು ಬಿಟ್ಟು ರೈತರು ಸಾಲ ಮನ್ನಾ ಮಾಡೋದೇನಿದೆ, ಯಾವ ಕೆರೆಗಳಲ್ಲಿ ನೀರಿಲ್ಲ, ಹೇಮಾವತಿ ನೀರಿರ್ಬೋದು, ಕಾವೇರಿ ನೀರಿರ್ಬೋದು, ಮಳೆ ಬೇರೆ ಬರ್ತಿಲ್ಲ, ಬರಗಾಲ, ಕುಡಿಯಕ್ ನೀರಿಲ್ಲ, ಅದನ್ನ ಕೂತ್ಕೊಂಡು ಅಧಿಕಾರಿಗಳಿಗೆ ಚಾಟಿ ಬೀಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸೋದ್ ಬಿಟ್ಟು ಗ್ರಾಮ ವಾಸ್ತವ್ಯ ಅಂದ್ರೆ ಅದೊಂದು ಡ್ರಾಮಾ ಇದ್ದಂಗದು, ಒಂದು ಡ್ರಾಮಾ ಕಂಪನಿ ಒಳಗಡೆ ಒಂದು ನಾಟಕ ಆಡ್ದಂಗೆ. ಅಲ್ಲೆಲ್ಲ ಅವ್ರ ಕಾರ್ಯಕರ್ತರೇ ಬರ್ತಾರೆ, ಅಲ್ಲಿರೋ ಸಮಸ್ಯೆಗಳನ್ನ ರೈತರಿಗೆ ಒಳಗಡೆ ಹೋಗಕ್ಕೂ ಸಮಸ್ಯೆಗಳನ್ನ ಕೇಳಕ್ಕೂ ಅವಕಾಶ ಇರಲ್ಲ. ಅದರಿಂದ ಫಸ್ಟ್ ಕುಡಿಯೋ ನೀರು ಈಗ ಮಳೆಗಾಲ ಬರಲಿಲ್ಲ, 65 ವರ್ಷದಲ್ಲಿ ಮೊದಲನೇ ಬಾರಿಗೆ ಇಷ್ಟು ಬರಗಾಲ ಬಂದಿರುವಂತದ್ದು, ಮಳೆ ಪ್ರಮಾಣ ಕಡಿಮೆ ಆಗಿರೋದು, ಕುಡಿಯಕ್ಕೆ ಜನಗಳು 15 ದಿವಸ ಒಂದು ತಿಂಗಳಾದರೂ ನೀರು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ. ಫಸ್ಟ್ ಅಧಿಕಾರಿಗಳನ್ನ ಕರೆದು, ಯಾರ್ಯಾರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವಂತಹ ಅಧಿಕಾರಿಗಳನ್ನ ಕರೆದು ಫಸ್ಟ್ ಕುಡಿಯೋ ನೀರಿನ ಟ್ಯಾಂಕರ್ ಮುಖಾಂತರ ಹಸುಗಳಿಗೆ ದನಕರುಗಳಿಗೆ ಮೇವಿಲ್ಲ, ಫಸ್ಟ್ ಅದನ್ನ ಮಾಡಿದ ಮೇಲೆ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದ್ ಬಿಟ್ಟು ಇದನ್ನ ಗ್ರಾಮ ವಾಸ್ತವ್ಯ ಅಂತ ಹೇಳಿ ಒಂದು ಡ್ರಾಮಾ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ, ಅದರಿಂದ ರಾಜ್ಯಕ್ಕೂ ಒಳ್ಳೇದಾಗಲ್ಲ, ರೈತರು. ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಆದ ಹಿನ್ನಡೆ ಅರಿಯಲು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸತ್ಯಶೋಧನಾ ಸಮಿತಿ ರಚಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ, ಈ ನಿಟ್ಟಿನಲ್ಲಿ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಪ್ರಮುಖ ಕಾರಣ ಹಾಗೂ ಪಕ್ಷದ ಬಗ್ಗೆ ಜನರಲ್ಲಿರುವ ಅನಿಸಿಕೆಗಳು ಕೂಲಂಕುಷವಾಗಿ ತಿಳಿದುಕೊಳ್ಳಲು ಪ್ರದೇಶ ಕಾಂಗ್ರೆಸ್ ಸಮಿತಿ ರಚಿಸಿದ್ದು, ಕೂಡಲೇ ತಂಡ ಕಾರ್ಯಪ್ರವೃತ್ತರಾಗುವಂತೆ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್, ಮಾಜಿ ಸಚಿವರಾದ ಬಸವರಾಜ ರಾಯರೆಡ್ಡಿ, ವೀರ್ಕುಮಾರ್ ಪಾಟೀಲ್, ನಜೀರ್ ಅಹಮದ್, ಮಾಜಿ ಸಂಸದ ಧ್ರುವನಾರಾಯಣ್ ಸತ್ಯಶೋಧನಾ ಸಮಿತಿ ಸದಸ್ಯರಾಗಿದ್ದಾರೆ. ಇವರು ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ಅಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಭೆ ನಡೆಸಿ ಬೂತ್ ಮಟ್ಟದಿಂದ ರಾಜ್ಯದ ಮಟ್ಟದವರೆಗೆ ಮುಖಂಡರನ್ನ ಭೇಟಿ ಮಾಡಿ ಪಕ್ಷಕ್ಕೆ ಹಾಗೂ ಅಭ್ಯರ್ಥಿಗೆ ಹಿನ್ನಡೆಯಾಗಲು ಕಾರಣ ತಿಳಿದುಕೊಳ್ಳುವುದು ಹಾಗೂ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಲು ಅಗತ್ಯ ಸಲಹೆ ಸ್ವೀಕರಿಸುವ ಕಾರ್ಯ ಮಾಡಬೇಕೆಂದು ಸೂಚಿಸಲಾಗಿದೆ. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಮರಣೋತ್ತರವಾಗಿ ಭಾರತರತ್ನ ಪುರಸ್ಕಾರ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ನೀಡಬೇಕೆಂಬ ಕೂಗು ಹಲವು ವರ್ಷಗಳಿಂದ ಕೇಳಿ ಬರುತ್ತಿದ್ದು, ಸ್ವಾಮಿಗಳು ಲಿಂಗೈಕ್ಯರಾದ ವೇಳೆ ಸಿಎಂ ಕುಮಾರಸ್ವಾಮಿ ಅವರು ಸ್ವತಃ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡುವುದಾಗಿ ಹಿಂದೆ ಹೇಳಿದ್ದರು. ತುಮಕೂರಿನ ಸಿದ್ದಗಂಗಾ ಮಠ ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿದೆ. 1941ರಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಮಠದ ಜವಾಬ್ದಾರಿಯನ್ನು ಹೊತ್ತಿದ್ದರು. 1908ರ ಏಪ್ರಿಲ್ 1ರಂದು ಶಿವಕುಮಾರ ಸ್ವಾಮೀಜಿ ಜನಿಸಿದ್ದರು. ಅವರು ಲಿಂಗೈಕ್ಯರಾಗುವವರೆಗೂ ಮಠವನ್ನು ಮುನ್ನಡೆಸಿ ಸಾಮಾಜಿಕ ಸೇವೆಯಲ್ಲಿ ಮಾದರಿ ಎನ್ನಿಸುವ ಕಾರ್ಯ ಮಾಡಿದ್ದಾರೆ. 2019ರ ಜನವರಿ 21ರಂದು ಶಿವಕುಮಾರ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದರು. ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದಿದ್ದ ಅವರಿಗೆ ಮರಣೋತ್ತರವಾಗಿ ಭಾರತ ಪ್ರಶಸ್ತಿಗೆ ಪರಿಗಣಿಸಬೇಕೆಂದು ಸಿಎಂ ಕುಮಾರಸ್ವಾಮಿ ಅವರು ಪತ್ರದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ. ಹೆದ್ದಾರಿ ಅಗಲೀಕರಣಕ್ಕಾಗಿ ಕುದೂರು ಗ್ರಾಮದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರು ಬೆಳೆಸಿದ ಮರಗಳನ್ನು ಕಡಿಯದಂತೆ ಸುರಕ್ಷಿತ ಪರ್ಯಾಯ ಮಾರ್ಗ ಮಾಡುವಂತೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಮೊದಲಿಗೆ ಪರಮೇಶ್ವರ ಅವರ ಸದಾಶಿವನಗರ ಕಚೇರಿಗೆ ಆಗಮಿಸಿದ್ದ ಸಾಲಮರದ ತಿಮ್ಮಕ್ಕ ಅವರು ಮರಗಳನ್ನು ಕಡಿಯದಂತೆ ಪರಮೇಶ್ವರ ಅವರಿಗೆ ಮನವಿ ಪತ್ರ ನೀಡಿದರು. ಇದಕ್ಕೆ ಸ್ಪಂದಿಸಿದ ಪರಮೇಶ್ವರ್ ತಿಮ್ಮಕ್ಕ ಅವರನ್ನ ಮುಖ್ಯಮಂತ್ರಿಗಳ ಕಚೇರಿಗೆ ಕರೆದೊಯ್ದು ಮನವಿ ಮಾಡಿದರು. ಸಾಲುಮರದ ತಿಮ್ಮಕ್ಕ ಅವರು ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಮರಗಳನ್ನು ಬೆಳೆಸಿ ಪ್ರಕೃತಿ ರಕ್ಷಿಸುತ್ತಿದ್ದಾರೆ. ಅವರ ಮರಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಮರಗಳನ್ನು ಕಡಿಯದಂತೆ ನೋಡಿಕೊಂಡು ಪರ್ಯಾಯ ಮಾರ್ಗ ಮಾಡಲಾಗುವುದು ಎಂದು ಪರಮೇಶ್ವರ್ ಭರವಸೆ ನೀಡಿದರು. ಮಾಲೆಗಾವ್ ಸ್ಫೋಟ ಪ್ರಕರಣ ವಿಚಾರಣೆಗೆ ಹಾಜರಾಗಲು ಸಂಸದೆ ಪ್ರಜ್ಞಾಗೆ ಎನ್ಐಎ ಕೋರ್ಟ್ ಆದೇಶಿಸಿದೆ. ಇಲ್ಲಿಗೆ ಇಂದ್ರ ನ್ಯೂಸ್ ಮುಕ್ತಾಯ.
ಮಾಲೆಗಾಂವ್ ಸ್ಫೋಟ ಪ್ರಕರಣದ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಎಂದು ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗೆ ಅವರಿಗೆ ಆದೇಶ ನೀಡಿದೆ. ಸಂಸತ್ ಕಲಾಪಗಳಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಜೂನ್ 3 ಮತ್ತು 7 ರಂದು ನಡೆಯುವ ವಿಚಾರಣೆಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಈ ವಿಷಯದಲ್ಲಿ ನನಗೆ ವಿನಾಯಿತಿ ನೀಡಬೇಕೆಂದು ಸಾಧ್ವಿ ಪ್ರಜ್ಞಾ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದರು. ಈ ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದ್ದು ವಿಚಾರಣೆಗೆ ಹಾಜರಾಗಲು ಆದೇಶ ನೀಡಿದೆ.